ಹಾಗೂ ಸಾರ್ವಜನಿಕರು ಶಾಂತ ರೀತಿಯಲ್ಲಿ ಇರ್ಬೇಕಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ. ಈಗ ಸಭಾ ಕಾರ್ಯಕ್ರಮ ಪ್ರಾರಂಭ ಆಗೋದಿದೆ. ಪ್ರಾರಂಭದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿನಿಯರಿಂದ ನಾಡಗೀತೆ ನಲ್ಲಿ ನಿಮಿಷ ನಿಮಿಷಕ್ಕೂ ಗೌರವಕ್ಕೆ ಪಾತ್ರರಾಗ್ತಿರುವ ಒಳಪಡುತ್ತಿರುವಂತಹ ವ್ಯಕ್ತಿ ಯಾರಾದ್ರೂ ಇದ್ರೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು. ಇಡೀ ಪ್ರಪಂಚದಲ್ಲಿಯೇ ಅತಿ ಶ್ರೇಷ್ಠ ವ್ಯಕ್ತಿಯಾಗಿ ಗುರುತಿಸಿಕೊಂಡಿರುವಂತಹ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ರಚನೆ ಮಾಡಿದಂತಹ ಸಂವಿಧಾನವನ್ನ ನಾವೆಲ್ಲರೂ ಅರ್ಥಕೊಂಡು ಜೀವನವನ್ನು ಮಾಡ್ತಾ ಇದ್ದೇವೆ. ಕಾರಣ ಭಾರತ ಇಂದು ಅಂತಾರಾಷ್ಟ್ರೀಯ ವಿಚಾರಗಳಲ್ಲಿ ಪರಿಗಣಿಸಲೇಬೇಕಾದ ದೇಶವಾಗಿ ಬೆಳೆದು ನಿಂತಿದೆ. ಭಾರತದ ಇತಿಹಾಸವನ್ನ 7 ಬೀಳುಗಳು ಕಂಡ ರಾಷ್ಟ್ರವಾಗಿದೆ. ಆಧುನಿಕ ಯುಗದಲ್ಲಿ ಭಾರತದ ಈ ಮಟ್ಟಿಗೆ ಪುಟಿದು ಹೇಳಲು ಕಾರಣವಾದದ್ದು ನಮ್ಮ ಸಂವಿಧಾನ ಮತ್ತು ಅದರ ಅಚ್ಚುಕಟ್ಟಾದ ಚೌಕಟ್ಟು. ಹಾಗೆಯೇ ಭಾರತದ ಒಂದು ಮಗು ಹುಟ್ಟುವ ಗರ್ಭದಿಂದ ಆತ ಬೆಳೆದು ಆಯುಷ್ಯವನ್ನೆಲ್ಲ ಕಳೆದು ಗೋರಿ ಸೇರುವವರೆಗೂ ಆತ ನಡೆದುಕೊಳ್ಳಬೇಕಾದ ರೀತಿ, ಆತನಿಗಾಗಿ ಈ ನಾಡು ನೀಡಬೇಕಾದ ಸಮಾನ ಅವಕಾಶದ ಸವಲತ್ತುಗಳನ್ನು ಎಳೆ ಎಳೆಯಾಗಿ ಬಿತ್ತರಿಸುವುದೇ ನಮ್ಮ ಈ ಸಂವಿಧಾನ. ಆದ್ದರಿಂದಲೇ ಪ್ರಪಂಚದಲ್ಲಿ ಅತಿ ದೊಡ್ಡ ಅತಿ ವಿಸ್ತಾರವಾದ ಸಂವಿಧಾನ ಭಾರತದಲ್ಲಿ ರೂಪುಗೊಂಡಿದೆ. ಇದರ ಆರಂಭದಲ್ಲಿ ಸುಮಾರು 395 ವಿಧಿಗಳಿದ್ದು ಕ್ರಮೇಣ ಅದು 22 ಭಾಗಗಳು 8 ಅನುಸೂಚಿಗಳು ಇದ್ದವು. ಇಂದು 106 ತಿದ್ದುಪಡಿಗಳಾಗಿ 448 ವಿಧಿ 25 ಭಾಗ ಮತ್ತು 12 ಅನುಸೂಚಿಗಳನ್ನು ಹೊಂದಿರುವಂಥ ನಮ್ಮ ಸಂವಿಧಾನವು ಭಾರತದ ಸಂವಿಧಾನ. ಭಾರತಕ್ಕೆ ಮುಂದೆ ನಮ್ಮ ಸಂವಿಧಾನದಲ್ಲಿ ನಾವೇನಿಲ್ಲಿ ಕುಳಿತು ಮಾತನಾಡ್ತಾ ಇದ್ದೀವಿ, ನಾವೇನಿಲ್ಲಿ ನಿಂತಿದ್ದು ವೇದಿಕೆಯಲ್ಲಿದ್ದೀವಿ, ನಾವೇನಿಲ್ಲಿ ಎಲ್ಲ ಸಾರ್ವಜನಿಕರೆಲ್ಲ ನಿಂತು ಅಲ್ಲಿ ನೋಡ್ತಾ ನಿಂತಿದ್ವಿ ಅಂತ ಹೇಳಿದ್ರೆ ನಮ್ಮ ಇದಕ್ಕೆಲ್ಲವೂ ಸಂಪೂರ್ಣವಾದ ಸಂವಿಧಾನವೇ ಮೂಲ ಕಾರಣವಾಗಿರ್ತದೆ. ಅಂದರೆ ನಮ್ಮ ಡಿಸೆಂಬರ್ 9, 1946 ಸಂವಿಧಾನ ರಚನಾ ಸಭೆ ಮೊದಲ ಭೇಟಿಗೆ ವೇಡೆ ಮಾಡಿಕೊಟ್ಟಿತ್ತು. ಆಗ ಸದಸ್ಯರಾಗಿದ್ದಂಥವರು 389 ಜನರಲ್ಲಿ 211 ಜನ ಆ ಒಂದು ಸಂವಿಧಾನ ಸಮಿತಿಗೆ ಭಾಗವಹಿಸಿದ್ರು. ಅದರಲ್ಲಿ ಸಚ್ಚಿದಾನಂದ ಸಿನ್ಹಾರವರು ಹಂಗಾಮಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿ 2 ದಿನಗಳ ನಂತರ ನಡೆದ ಸಭೆಯಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರನ್ನು ಪೂರ್ಣಾವಧಿ ಅಧ್ಯಕ್ಷರಾಗಿ ಮಾಡ್ತಾರೆ. ಈ ಒಂದು ಈ ಸಂದರ್ಭದಲ್ಲಿ ಭಾರತದ ಆಬ್ಜೆಕ್ಟಿವ್ ರೆಸೊಲ್ಯೂಷನ್ ಮಂಡಿಸ್ತಾರೆ. ಈ ಒಂದೆಲ್ಲವನ್ನು ಮಾಡಿಕೊಂಡು ಈ ಸಂವಿಧಾನ ಸಭೆಯ ಮೊದಲ ಗುರಿ ಭಾರತಕ್ಕೆ ತನ್ನದೇ ಆದ ಸಂವಿಧಾನವನ್ನು ರಚಿಸಿ ಪರಕೀಯರಿಂದ ಮುಕ್ತಿ ಪಡೆಯಲು ಅಲ್ಲದೆ ಈ ದಿನ ನಾವೆಲ್ಲರೂ ಸಂವಿಧಾನ ರಚಿಸಲೇಬೇಕೆಂಬ ಸಭೆ ಸೇರಿಕೊಂಡು ಮೊದಲು ನಮ್ಮ ಸಂವಿಧಾನದ ಮೂಲಕ ಮಂಗಳ ಹಾಡಬೇಕಂದ್ರೆ ನಮ್ಮದೇ ಎಲ್ಲ ಸಮಸ್ಯೆಗಳಿಗೂ ಸಂವಿಧಾನವೇ ಮೂಲ ಕಾರಣ. ಅದರಿಂದ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿಕ್ಕೆ ನಮಗೆ ಸಂವಿಧಾನ ಬೇಕಾಗ್ತದೆ ಅಂತ ಹೇಳ್ಬಿಟ್ಟು ಅಂದಿನ ಮುಸದ್ದಿಗಳು ಯೋಚನೆ ಮಾಡ್ತಾರೆ. ಹಾಗೇನೆ ನಮ್ಮ ಈಗಾಗಲೇ ಸರ್ ನಮ್ಮ ಸಂವಿಧಾನ ಪೀಠಿಕೆಯನ್ನು ಓದಿದರು. ಆ ಸಂವಿಧಾನ ಪೀಠಿಕೆಯಲ್ಲಿ ನಮ್ಮ ಎಲ್ಲ ಮೂಲ ಏನು ಅಡಗಿದೆ ಅಂತ ಹೇಳಿದ್ರೆ ನಾವೇನೀಗ ಜೀವನವನ್ನು ಮಾಡ್ತಾ ಇದ್ದೇವೆ, ನಮ್ಮ ಸಂವಿಧಾನ ಹೇಗಿರಬೇಕು ಅನ್ನೋ ಸಂಪೂರ್ಣ ಮಾಹಿತಿಯನ್ನು ಆ ಸಂವಿಧಾನ ಪೀಠಿಕೆಯಲ್ಲಿ ಅಳವಡಿಸ್ಕೊಂಡಿದೆ. ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.